ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು ಈರುಳ್ಳಿ ಇಟ್ಕೊಂಡಿದ್ದೀನಿ, ಟೊಮೊಟೊ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಎರಡು ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ನಿಂಬೆಹಣ್ಣು. ಮತ್ತು ಇದಕ್ಕೆ ಇನ್ನೇನು ಬೇಕು ನೋಡೋಣ. ಖಾರದ ಪುಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ನಾನು ಎರಡೇ ಎರಡು ಇಟ್ಕೊಂಡಿರೋದ್ರಿಂದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ತುಪ್ಪ, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ. ಅರ್ಧ ಕೆ ಜಿ ಚಿಕನ್ ಇಟ್ಕೊಂಡಿದ್ದೀನಿ ನಾನು. ಬಾಸುಮತಿ ರೈಸ್ ನೆನೆಸಿಟ್ಕೊಂಡಿದ್ದೀನಿ, ಏಕೆಂದರೆ ಬೇಗ ಆಗುತ್ತೆ. ಕುಕ್ಕರ್ ಇಟ್ಕೊಂಡಿದ್ದೀನಿ, ಇವಾಗ ಇದಕ್ಕೆ ಎಣ್ಣೆ ಹಾಕೊಂಬಿಡೋಣ. ಒಂದು 5-6 ಸ್ಪೂನ್ ಎಣ್ಣೆ ಹಾಕೋಬೇಕಾಗತ್ತೆ. 3 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ನೆನೆಸಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇವಾಗ ಟೊಮೊಟೊ ಹಾಕೊಂಬಿಡೋಣ. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಇದೆಲ್ಲ ಒಟ್ಟಿಗೆ ಸೇರಿಸ್ಕೋತೀನಿ. ಇವಾಗ 2 ಸ್ಪೂನ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಎರಡರಿಂದ 3 ಸ್ಪೂನ್ ಹಾಕೋಬೇಕಾಗತ್ತೆ ಖಾರದ ಪುಡಿನ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸ್ವಲ್ಪ ಮೊಸರು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ. ನನ್ನ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಏನು ಎರಡು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ. ನಾನು ಈಗ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಸೇರಿಸ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1/2 ಹೋಳು ನಿಂಬೆಹಣ್ಣು ಸೇರಿಸಿರ್ತೀನಿ. ನಿಮಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಂದರೆ ಇದು ಒಂದು 5 ನಿಮಿಷ ಬೇಯಬೇಕಾಗತ್ತೆ. ನಾವು ನೀರು ಹಾಕಿ ಕುದಿಸಿದ್ರೆ ಅಕ್ಕಿ ಹಾಕಿದಾಗ ಸ್ವಲ್ಪ ಪೀಸ್ಗಳೆಲ್ಲ ಬೆಂಡ್ ಬೆಂಡ್ ಥರ ಆಗುತ್ತೆ, ರುಚಿ ಇರಲ್ಲ. ಹಾಗಾಗಿ ನಾನು ಒಂದು 5 ನಿಮಿಷ ಬೇಯಿಸ್ತಾ ಇದ್ದೀನಿ. ಇದು ಇದಾಗಿದೆ, ಇದಕ್ಕೆ ನೀರು ಸೇರಿಸ್ಕೊಂಬಿಡ್ತೀನಿ ನಾನು. ಇವಾಗ ನಾನಿಲ್ಲಿ 1/2 ಕೆಜಿ ಅಕ್ಕಿ ತೊಗೊಂಡಿರೋದ್ರಿಂದ 1 ಲೀಟ್ರ್ ನೀರು ಹಾಕ್ತಾ ಇದ್ದೀನಿ. ಏಕೆಂದರೆ ನೀವು ವಿಷನ್ ಹಾಕೋದಿದ್ರೆ 1 ಲೀಟ್ರ್ ಹಾಕ್ಕೊಳ್ಳಿ, ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. 1.5 ಲೀಟ್ರ್ ನೀರು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ, ಯಾಕೆಂದರೆ ನಾನು ವಿಷಲ್ ಹಾಕ್ತಿಲ್ಲ ಅಲ್ಲಿ. ಹಾಗಾಗಿ ಇದನ್ನು ಹಾಗೆ ಒಂದು 5 ನಿಮಿಷ, ಒಂದು 5-10 ನಿಮಿಷ ಬೇಯಬೇಕಾಗತ್ತೆ. ಬೇಯಲಿ. ಈಗ ಇದು ಬೆಂದಿದೆ ಚಿಕನ್ನು, ಈಗ ನಾನು ಅಕ್ಕಿ ಹಾಕೋತಾ ಇದ್ದೀನಿ. ಹಾಗೆ ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಇವಾಗ ನೀವು ಉಪ್ಪು ಖಾರ ಸರಿ ಇದೆಯಾ ನೋಡ್ಕೊಂಬಿಡಿ. 1/2 ನಿಂಬೆಹಣ್ಣು ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ತಾ ಇದ್ದೀನಿ. ಇದೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತಲ್ಲ ಸೇರಿಸ್ಕೊಂಬಿಡೋಣ. ಇವಾಗ ಒಂದು 5 ನಿಮಿಷ ಹಾಗೆ ಮುಚ್ಚಳ ಹಾಕಿ ಇಟ್ಬಿಡ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ನೀರು ಸಾಕಾಗತ್ತೆ ನೋಡಿ, ಚೆನ್ನಾಗಿ ಬಂದಿದೆ. ನೀವು ಮುಚ್ಚಳ ಹಾಕಿದ ತಕ್ಷಣ ಉರಿ ಕಡಿಮೆ ಮಾಡ್ಕೋಬೇಕಾಗತ್ತೆ. ಒಂದು 5 ನಿಮಿಷ ಬಿಡಬೇಕು ಅಂದರೆ ಉರಿ ಕಡಿಮೆ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ. ನಿಮ್ಮನೇಲಿ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಈ ತೆಂಗಿನ ಗರಿ, ಈ ಗರೀಲಿ ಈ ಮಧ್ಯೆ ಏನಿದೆ ಈ ಸೆಂಟ್ರು,
ಇದನ್ನು ತೊಗೊಂಡು ನಾನು ಬುಟ್ಟಿ ಮಾಡ್ತಾಯಿದ್ದೀನಿ. ಇದಿಷ್ಟನ್ನ ಕಟ್ ಮಾಡಿ ಫುಲ್ ತೊಗೋಬೇಕಾಗತ್ತೆ. ಇದು ಫುಲ್ಲು ಲೆಂತ್ ತೊಗೊಂಡು ಅದೇ ನಮಗೆ ಎಷ್ಟೆಷ್ಟು ಅಗಲ ಬೇಕೋ ಅಷ್ಟೆಷ್ಟು ಅಗಲ ಮಾಡಿಕೊಂಡು ಉದ್ದ ಎಷ್ಟು ಉದ್ದ ಬೇಕಾಗತ್ತೋ ಅಷ್ಟು ಉದ್ದ ನೋಡಿಕೊಂಡು ಕಟ್ ಮಾಡಿಕೊಂಡು ಇದನ್ನು ಬುಟ್ಟಿ ಮಾಡ್ತೀನಿ ನಾನು. ಈ ಗರಿನಲ್ಲೂ ನಾವು ಬುಟ್ಟಿ ಮಾಡ್ಬೋದು, ಮತ್ತು ಈ ಕಡ್ಡಿ ಏನಿದೆ ಮಧ್ಯ ಈ ಕಡ್ಡಿನಲ್ಲೂ ಬುಟ್ಟಿ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಕಡ್ಡಿನಲ್ಲಿ ಬುಟ್ಟಿ ಮಾಡಿದ್ರೆ. ಅಷ್ಟೇ, ಗರಿನಲ್ಲೂ ಅಷ್ಟೇ. ನೀವು ಇದರಲ್ಲಿ ವಾಚ್ ಮಾಡ್ಕೋಬೋದು, ಕನ್ನಡಕ, ಉಂಗುರ ಏನು ಬೇಕಾದರೂ ಮಾಡ್ಕೋಬೋದು ಈ ಗರಿಗಳಲ್ಲಿ. ನಾನು ಇದಿಷ್ಟು ಮಾತ್ರ ತಗೋತಾ ಇದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಈ ಥರ ಕಡ್ಡಿಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೂ ಇದು ತಿರುಳಿರಬಾರ್ದು, ಒಂದೇ ಲೆವೆಲ್ಗಿರಬೇಕಾಗತ್ತೆ. ಇದು ನೋಡಿ ಎಷ್ಟು ನೀಟಾಗಿದೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕೈಯಲ್ಲಿ ಹೀಗೆ ನೋಡಿದ್ರೇ ನಿಮಗೆ ಒಂದು ಎತ್ತರವಾಗಿ ಕಾಣುತ್ತೆ, ಒಂದು ಹಳ್ಳುವಾಗಿ ಕಾಣುತ್ತೆ. ಆವಾಗ ನೀವು ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ. ನೋಡಿ ಎಲ್ಲ ಒಂದೇ ಸಮ ಇದೆ. ನಾನಿಲ್ಲಿ 8 ಕಡ್ಡಿ ತೊಗೊಂಡಿದ್ದೀನಿ. ಕಡ್ಡಿನ ಸಣ್ಣದಾಗಿ, ತುಂಬ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನಾವಿವಾಗ ಕಡ್ಡಿನ ಒಂದೊಂದಾಗಿ ಜೋಡಿಸ್ಕೋಬೇಕಾಗತ್ತೆ. ಎರಡನೇದಾಗಿ ಒಂದು ಕಡ್ಡಿ ಇಟ್ಕೋಬೇಕಾಗತ್ತೆ. ಹೀಗೆ ಮಧ್ಯ ಸಮವಾಗಿ ಇಟ್ಕೋಬೇಕಾಗತ್ತೆ, ನೋಡ್ಕೊಂಡು ಇಟ್ಕೋಬೇಕಾಗತ್ತೆ. ಇಲ್ಲ ಹೀಗೊಂದು ಮಧ್ಯ ಇಟ್ಕೋಬೇಕು, ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಳ್ಳಿ. ಹೀಗೆ ಇಟ್ಕೋಬೇಕಾಗತ್ತೆ. ಈ ಕಡೆ ಒಂದು ಕಡ್ಡಿ ಇಟ್ಕೋಬೇಕಾಗತ್ತೆ, ಹೀಗೆ ಜೋಡಿಸ್ಕೋಬೇಕಾಗತ್ತೆ. ನಾವು ಒಂದೊಂದೇ ಕಡ್ಡಿನ ಈ ಥರ, ಏನು ಕಡ್ಡಿ ಇದೆ ಈ ಥರ ಕಡ್ಡಿ ಇಟ್ಕೋಬೇಕಾಗತ್ತೆ. ಇದು ತಳದಿಂದ ತೊಗೋಬೇಕಾಗತ್ತೆ. ಇದ್ರ ತಳದಿಂದ ತೊಗೊಂಡಾಗ ನಾವು ಒಂದನ್ನು ಬಿಟ್ಟು ಒಂದನ್ನು ಸೇರಿಸ್ಕೊತಾ ಹೋಗಬೇಕಾಗತ್ತೆ. ಈಗ ಇದೇನು ತಳದಲ್ಲಿದೆ ಇದನ್ನು ಮಾತ್ರ ಸೇರಿಸ್ಕೊಳ್ಳೋಣ. ಅದು ಕಡ್ಡಿ ಬಿಟ್ಟು ಒಂದು ಕಡ್ಡಿಗೆ ಸೇರಿಸ್ಕೊತಾ ಹೋಗಬೇಕಾಗತ್ತೆ. ಹೀಗೆ ಭದ್ರವಾಗಿ ಹೀಗೆ ಒಂದು ಕಡೆಗೆ ತೊಗೋಬೇಕಾಗತ್ತೆ. ಒಂದೊಂದು ಬಿಟ್ಟು ಒಂದೊಂದು ಸೇರಿಸ್ಕೊಂಡು ಟೈಟ್ ಮಾಡಿಕೊಂಡು ಒಂದು ಮೇಲೆ ಒಂದು ಕೆಳಗೆ ಮಾಡಿಕೊಂಡು ಒಂದು ರೌಂಡ್ ಮಾಡ್ಕೋಬೇಕಾಗತ್ತೆ. ಟೈಟಾಗಿರಬೇಕಾಗತ್ತೆ ಇದು. ಈಗ ಇದಕ್ಕೆ ಇನ್ನೊಂದು ಕಡ್ಡಿ ಸೇರಿಸ್ಕೋಬೇಕಾಗತ್ತೆ. ತಳಭಾಗದಿಂದ ಬರಬೇಕಾಗತ್ತೆ ಇದು, ಏಕೆಂದರೆ ನಾವಿದು ತಳದಿಂದ ತೊಗೊಂಡಿದ್ದೀವಿ. ಈಗ ಇದ್ರ ತಳದಿಂದ ಅದ್ರ ಪಕ್ಕದ ಕಡ್ಡಿಯಿಂದ ತಳಭಾಗದಿಂದ ತೊಗೋಬೇಕಾಗತ್ತೆ. ಹೀಗೆ ಪಕ್ಕಕ್ಕೆ ಸೇರಿಸ್ಕೋಬೇಕಾಗತ್ತೆ, ಒಂದು ಕಡ್ಡಿ ಬಿಟ್ಟು ಒಂದು ಕಡ್ಡಿನ. ಹೀಗೆ ಪಕ್ಕಕ್ಕೆ ಬರಬೇಕಿದು, ಒಂದು ಮೇಲೆ ಒಂದು ಕೆಳಗೆ, ಈ ರೀತಿ ಬರಬೇಕಾಗತ್ತೆ. ಸುತ್ತ ಹೀಗೆ ಮಾಡ್ಕೋಬೇಕಾಗತ್ತೆ, ಒಂದು ಬಿಟ್ಟು ಒಂದು ಕಡ್ಡಿ ಬಿಟ್ಟು ಒಂದು ಕಡ್ಡಿ ಸೇರಿಸ್ತಾ ಹೋಗಬೇಕಾಗತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಇದೇನೆ, ಸುತ್ತ ಟೈಟ್ ಮಾಡ್ಕೋಬೇಕಾಗತ್ತೆ. ಈಗ ಎರಡು ರೌಂಡು ಬಂದಿದೆ. ಇವಾಗ ಈಗ ಇದೇನಿದೆ, ಈಗ ಇದನ್ನು ಒಂದು ಬಿಟ್ಟು ಒಂದಕ್ಕೆ ಸೇರಿಸ್ತಾ ಹೋಗಬೇಕಾಗತ್ತೆ. ಒಂದು ಕಡ್ಡಿ ಬಿಟ್ಟು ಒಂದು ಮೇಲೆ ಒಂದು ತಳಭಾಗದಲ್ಲಿ ಸೇರಿಸ್ಕೊಂಡು, ತಳಭಾಗದಲ್ಲಿ ಸೇರಿಸ್ಕೊತಿದ್ದ ಹಾಗೆಯೇ ಟೈಟ್ ಮಾಡ್ಕೊಂಬರಬೇಕಾಗತ್ತೆ. ಹೀಗೆ ಟೈಟಾಗಿರಬೇಕಾಗತ್ತೆ, ಒಂದು ಬಿಟ್ಟು ಒಂದನ್ನು ಸೇರಿಸ್ಕೊಂಡು ಬರಬೇಕಾಗತ್ತೆ. ಇವಾಗ ಇದು ಮೂರು ರೌಂಡ್ ಬಂದಿದೆ. ಇದು ಹೀಗೇ ಸೇರಿಸ್ತಾ ಹೋಗಬೇಕಾಗತ್ತೆ. ಎಂಡ್ ಆಗ್ತಾ ಬಂದಿದೆ ಇದು ಕಡ್ಡಿ ನೋಡಿ. ಈಗ ಇದಿಷ್ಟು ಎಂಡ್ ಆಗ್ತಾ ಬಂದಿದೆ. ಈಗ ಇನ್ನೊಂದು ಸೇರಿಸ್ಕೊಳ್ಳೋಣ. ಹೀಗಿಟ್ಕೊಂಡು ಹೀಗೆ ಸೇರಿಸ್ತಾ ಹೋಗಬೇಕಾಗತ್ತೆ. ಹೀಗೆ ಒಂದು ಕಡ್ಡಿಯಿಂದ ಒಂದು ಕಡ್ಡಿಗೆ ಹೀಗೆ ಸೇರಿಸ್ಕೊಂಡು ಹೋಗಬೇಕಾಗತ್ತೆ. ಇದಿಷ್ಟು ಆಗಿದೆ. ಇವಾಗ ನಾವು ಇದನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಮೇಲೆ ಸೇರಿಸ್ಕೊಂಡು ಹೋಗಬೇಕಾಗತ್ತೆ. ಇವಾಗ ಇದನ್ನು ಫುಲ್ ಬೆಂಡ್ ಮಾಡ್ಕೋಬೇಕಾಗತ್ತೆ. ನಮಗೆ ಬುಟ್ಟಿ ಥರ ಬರಬೇಕು ಅಂದರೆ ಫುಲ್ ಬೆಂಡ್ ಮಾಡ್ಕೋಬೇಕಾಗತ್ತೆ. ಬೆಂಡ್ ಮಾಡ್ಕೊಂಡಿದ್ದೀನಿ ನಾನು. ಮಾಮೂಲಿ ಒಂದು ಮೇಲೆ ಒಂದು ತಳಕ್ಕೆ ಬರಬೇಕಾಗತ್ತೆ. ಹೀಗೆ ಸೇರಿಸ್ಕೋಬೇಕು. ಅಲ್ಲ ಇವಾಗ ಬುಟ್ಟಿ ಆಕಾರಕ್ಕೆ ಬರ್ತಾ ಇದೆ. ಒಂದನ್ನು ಬಿಟ್ಟು ಒಂದನ್ನು ಸೇರಿಸ್ಕೋಬೇಕಾಗತ್ತೆ. ಹೀಗೆ ಸರಿ ಮಾಡ್ಕೋಬೇಕಾಗತ್ತೆ. ಇದು ಒಂದು ಮೇಲೆ ಕೆಳಗೆ ಬರ್ತಿರುತ್ತೆ. ಇವಾಗ ಇದು ಮುಗ್ದಿದೆ. ಈಗ ಇದಕ್ಕೊಂದು ಕಡ್ಡಿ ಸೇರಿಸ್ಕೊಳ್ಳೋಣ. ಏನು ಕಡ್ಡಿಗಳಿದೆ ಅದ್ರ ಮಧ್ಯ ಹೀಗೆ ಸೇರಿಸ್ಬೇಕಾಗತ್ತೆ. ಅದೆಲ್ಲಿಂದ ಸ್ಟಾಪ್ ಆಗಿತ್ತು ಈಗ ಅಲ್ಲಿಂದ ಹೀಗೆ ಒಂದನ್ನು ಬಿಟ್ಟು ಒಂದನ್ನು ಸೇರಿಸ್ಕೋತಾ ಹೋಗಬೇಕಾಗತ್ತೆ. ಹೀಗೆಲ್ಲ ಸರಿ ಮಾಡ್ಕೋಬೇಕು. ನಿಮಗೆ ಇನ್ನೂ ಬೇಕು ಅಂದರೆ ಇನ್ನೂ ಫುಲ್ಲು ಸೇರಿಸ್ಕೋತಾ ಹೋಗಬೇಕಾಗತ್ತೆ ಒಂದೊಂದೇ ಕಡ್ಡಿನ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎಲ್ಲ ಒಂದು ಕಡೆಯಿಂದ ಒಂದು ಸಮ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನನಗೆ ಇದಿಷ್ಟು ಸಾಕು. ಇದನ್ನು ಎಂಡ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಇದಿಷ್ಟು ಕಟ್ ಮಾಡ್ಕೊಳ್ಳೋಣ ಸ್ವಸ್ವಲ್ಪ. ಈಗ ಇದನ್ನು ಮಡಚಿ ಇಲ್ಲಿಗೆ ಒಣಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ, ಹಸಿಲೇ ಮಾಡಬೇಕಾಗತ್ತೆ. ಈ ಥರ ಒಳಗಡೆ ಸೇರಿಸ್ಕೋಬೇಕಾಗತ್ತೆ. ಇದಿಷ್ಟನ್ನು ಹಾಗೆ ಕಟ್ ಮಾಡಿ ಇದರೊಳಗಡೆ ಸೇರಿಸ್ಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.
ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕೋ ನೋಡೋಣ. ಇಲ್ಲಿ ಒಂದು ಬೌಲು ಅಕ್ಕಿ ತೊಗೊಂಡಿದ್ದೀನಿ, ಮುಕ್ಕಾಲು ಬೌಲ್ ಕಡಲೆ ತೊಗೊಂಡಿದ್ದೀನಿ, ಏಲಕ್ಕಿ ಮತ್ತು ಎರಡು ಲವಂಗ ತೊಗೊಂಡಿದ್ದೀನಿ. ಬನ್ನಿ, ಫಸ್ಟ್ ಅಕ್ಕಿ ಹುರ್ಕೊಂಬಿಡೋಣ. ನಾವು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ಳೋಣ. ಏನು ಹುರಿಯೋ ಅವಶ್ಯಕತೆ ಇರಲ್ಲ, ಕಡಲೆ ಹುರ್ಕೊಳ್ಳೋದೇನು ಬೇಡ. ಮಿಷನಲ್ಲೇ ಬಿಡಿಸಿಟ್ಕೊಂಡ್ರೆ ಯಾವಾಗ ಬೇಕಾವಾಗ ಫ್ರೆಶ್ಶಾಗಿ ಮಾಡ್ಕೋಬೋದು. ಮಿಕ್ಸಿಲಿ ಮಾಡಿದ್ರೆ ಅಷ್ಟು ಸಣ್ಣ ಬರಲ್ಲ, ಸ್ವಲ್ಪ ಇದಕ್ಕೆ ಹಿಟ್ಟು ಸಣ್ಣ ಇರಬೇಕು. ನೋಡಿ, ಒಂದೇ ಸಮ ಬರ್ತಾ ಇದೆ. ಸ್ವಲ್ಪ ಹೀಗೆ ಕೆಂಪಗಾಗೋ ತನಕ ಹುರ್ಕೋಬೇಕು. ಇದಾಗಿದೆ. ಇದು ಸ್ವಲ್ಪ ತಣ್ಣಗಾದಮೇಲೆ ಕಡಲೆ, ಏಲಕ್ಕಿ ಮತ್ತು ಲವಂಗ ಎರಡು ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ. ಇದು ನೋಡಿದ್ರಲ್ಲ, ನಾನಿಲ್ಲಿ ಅಕ್ಕಿ, ಕಡಲೆ, ಏಲಕ್ಕಿ ಮತ್ತು ಲವಂಗ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಪುಡಿ ಮಾಡಿ. ಇದಕ್ಕೆ ಇನ್ನೇನು ಬೇಕು ನೋಡೋಣ. ಬನ್ನಿ, ಕೊಬ್ಬರಿ ತುರಿ, ಕಡಲೆ, ಕಡಲೆಬೀಜ, ಎಳ್ಳು. ಎಳ್ಳನ್ನ ಹುರಿದು ಇಟ್ಕೊಂಡಿದ್ದೀನಿ ನಾನು. ಕಡಲೆಬೀಜನೂ ಅಷ್ಟೇ, ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇನ್ನು ಬೆಲ್ಲ, ಫಸ್ಟು ನಾವು ಬೆಲ್ಲ ಕರಗಿಸ್ಕೊಳಕ್ಕೆ ಇಟ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳಕ್ಕೆ ಇಟ್ಕೊಂಬಿಡೋಣ. ಇದಕ್ಕೆ ಹಾಗೆಯೇ ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟು. ಫಸ್ಟು ನಾನು ಇದು ಹಿಟ್ಟು ಹಾಕೊಂಬಿಡ್ತಾ ಇದ್ದೀನಿ. ಎಳ್ಳು ಎಷ್ಟು ಬೇಕು ಅಷ್ಟು ಎಳ್ಳು ಹಾಕ್ಕೊಳ್ಳಿ. ಕಡಲೆ ಬೀಜನೂ ಅಷ್ಟೇ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಡಲೆ, ಇನ್ನು ಕೊಬ್ಬರಿ, ಇದಿಷ್ಟನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಿಷ್ಟು ಫುಲ್ಲು ಹಾಕೊಂಬಿಡ್ತಾ ಇದ್ದೀನಿ ನಾನು. ಇದು ಮಿಕ್ಸ್ ಆಗಿದೆ. ನಾವೀಗ ಬೆಲ್ಲ ಕರಗಿಸ್ಕೊಳ್ಳೋಣ. ಅದು ಸ್ವಲ್ಪ ಕರಗಲಿ. ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಗಟ್ಟಿ ಬಂದಿರುತ್ತೆ. ನೋಡಿ, ಇದಾಗಿದೆ. ಈಗ ಸಾಕಿಷ್ಟು, ಆಫ್ ಮಾಡ್ಕೊಂಬಿಡೋಣ ನಾವು ಸ್ಟೌನ. ಇದಕ್ಕೆ ಪಾಕ ಹಾಕ್ಕೊಳ್ಳೋಣ. ಅಂದರೆ ಬೆಲ್ಲ ಇದು ಚೆನ್ನಾಗಿದೆ, ಹಾಗಾಗಿ ನಾನು ಇದನ್ನ ಏನು ಸೋದಿಸ್ಕೋತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದ ಹಾಗೇ ಉಂಡೆ ಕಟ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಬೇಕಾದರೆ ಉಂಡೆ ಕಟ್ಕೋಬೋದು. ಸ್ವಲ್ಪ ಬಿಸಿಲೇ ಮಾಡ್ಕೋಬೇಕಿದು. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಪಾಕ. ಇದನ್ನು ನಾವು ಉಂಡೆ ಮಾಡ್ಕೊ, ಸಣ್ಣ ಬೇಕು ಅಂದರೆ ಸಣ್ಣ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂತ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ತೊಂಬಿಟ್ಟನ್ನ ಸಾಫ್ಟಾಗಿ ಮಾಡ್ಕೋಬೋದು ಅಂತ. ಇದನ್ನು ತುಪ್ಪದ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ನೋಡಿ, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಒಣ ಖರ್ಜೂರದ್ದು ಹಲ್ವಾ ಮಾಡ್ತಾಯಿದ್ದೀನಿ. ಈ ಥರ ಒಣ ಖರ್ಜೂರ ತೊಗೊಂಡಿದ್ದೀನಿ, ಇದನ್ನು ಬಿಡಿಸಿಟ್ಕೊಂಡು ಇದರೊಳಗಿರೋ ಬೀಜಗಳೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಾಲು ಇಟ್ಕೊಂಡಿದ್ದೀನಿ. ಇದನ್ನು ಒಂದು 3 ಗಂಟೆ ಟೈಮು ಹಾಲಲ್ಲಿ ನೆನೆಸ್ಕೋಬೇಕಾಗತ್ತೆ. ನಾವು ಇದೆಲ್ಲ ಹಾಲಲ್ಲಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಒಣ ಖರ್ಜೂರ ಅಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಹಾಲಲ್ಲಿ ನೆನೆಸ್ಕೊಂಬಿಡೋಣ.
ನಾನಿದು 3 ಗಂಟೆ ಟೈಮ್ ಬಿಟ್ಟಿದ್ದೀನಿ. ಇವಾಗ ಇದನ್ನು ರುಬ್ಕೊಂಬಿಡೋಣ. ಜಾರೆಲ್ಲ ಹಾಕ್ಕೊಂಡು ಇದೆಲ್ಲ ರುಬ್ಕೊಳ್ಳೋಣ. ಹಾಲು ಸಮೇತ ರುಬ್ಕೋಬೇಕಾಗತ್ತೆ. ಫಸ್ಟ್ ನೋಡ್ಕೊಳ್ಳಿ ಹಾಲು ಎಷ್ಟು ಬೇಕಾಗುತ್ತೆ ಅಷ್ಟು. ನಾನಿದು ಹಾಗೆ ಸ್ವಲ್ಪ ಇಟ್ಕೊಂಡಿರ್ತೀನಿ, ಜಾಸ್ತಿ ರುಬ್ಕೊಂಬಿಡೋಣ. ಅದಕ್ಕೆ ಇನ್ನೇನೇನು ಬೇಕು ನೋಡೋಣ. ನಾನಿಲ್ಲಿ ಹಾಲು ಇಟ್ಕೊಂಡಿದ್ದೀನಿ 1 ಲೋಟ, ಕೋವಾ, ತುಪ್ಪ, ಸಕ್ಕರೆ, ಏಲಕ್ಕಿ ಪುಡಿ ಇದಿಷ್ಟಿದ್ರೆ ಸಾಕು. ಇನ್ನು ನೆಕ್ಸ್ಟು ಲಾಸ್ಟಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ನಾವು ಒಂದು ಬಾಂಡ್ಲಿಗೆ ಹಾಲು ಹಾಕ್ಕೊಂಬಿಡೋಣ. ಹಾಲು, ಸಕ್ಕರೆ, ಏಕೆಂದರೆ ಖರ್ಜೂರನೇ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಒಂದು 5-6 ಸ್ಪೂನ್ ಹಾಕಿರ್ತೀನಿ. ಬೇಕು ಅಂದರೆ ನೀವು ಲಾಸ್ಟಲ್ಲಿ ನೋಡ್ಕೊಂಡು ಬೇಕು ಅಂದರೆ ಹಾಕ್ಕೋಬೋದು. ಸ್ವಲ್ಪ ಕುದಿ ಬರಲಿ. ಇದು ಕುದಿ ಬಂದ ತಕ್ಷಣ ನಾವು ರುಬ್ಕೊಂಡಿದ್ದೀವಲ್ಲ ಖರ್ಜೂರನ, ಅದು ಹಾಕ್ಕೊಳ್ಳೋಣ. ಹಾಲು ಕುದೀತಾ ಇದೆ, ಇವಾಗ ನಾನು ರುಬ್ಕೊಂಡಿದ್ದೀನಲ್ಲ ಇದು ಹಾಕೋತಾ ಇದ್ದೀನಿ. ಇದನ್ನು ಹಾಗೆ ಬಿಡಬಾರ್ದು, ಇಲ್ಲಾಂದರೆ ಗಟ್ಟಿಯಾದರೆ ಗಂಟು ಗಂಟು ಆಗ್ಬಿಡುತ್ತೆ. ತುಪ್ಪ, ಕೋವಾ ಹಾಕ್ಕೊಳ್ಳೋಣ. ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ತೀನಿ. ಕೋವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ, ಸಾಕಾಗುತ್ತೆ. ಸ್ವಲ್ಪ ಹಾಕ್ಕೊಂಡ್ರು ಸಾಕು. ಅಂದರೆ ಇದು ಸ್ವಲ್ಪ ಹಾರ್ತಿರುತ್ತೆ ಆ ಕಡೆ ಈ ಕಡೆ ಎಲ್ಲ, ನೋಡ್ಕೋತಾ ಇರ್ಬೇಕು ಅವಾಗವಾಗ. ನೋಡಿದ್ರಲ್ಲ ಇದು ಹಾಕ್ತಾ ಬರ್ತಾ ಇದೆ. ಅವಾಗವಾಗ ಒಂದೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಇದು ಫುಲ್ಲು ಸುತ್ತ ಬಿಟ್ಕೊಂಡು ಬಂದಿದೆ ಇವಾಗ, ಇದಾಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೋತಾ ಇದೆ ಅಂತ. ಈಗ ಸುತ್ತ ಬಿಟ್ಕೊಂಡಿದೆ, ಹಾಗೆ ಆಗಿದೆ ಅಂತ. ಇವಾಗ ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಬಿಡೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ, ಎಷ್ಟು ಸೂಪರಾಗಿ ಬಂದಿದೆ ಅಂತ. ನಿಮ್ಮನೇಲಿ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ನಾನೆಲ್ಲ ಇದು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ, ಯಾಕೆಂದರೆ ಹುರಿದ ತಕ್ಷಣ ಬಿಸಿಲೇ ಹಾಕೋಕ್ಕಾಗಲ್ಲ, ಹಾಗಾಗಿ ಹುರಿದಿಟ್ಕೊಂಡಿದ್ದೀನಿ. ನಿಮ್ಗೆ ಅದನ್ನು ಹುರಿದು ತೋರಿಸ್ತೀನಿ ನಾನು. ಇಲ್ಲಿ ಕಡಲೆ ಬೀಜ ಇಟ್ಕೊಂಡಿದ್ದೀನಿ, ಕಡಲೆ, ಬೆಲ್ಲ, ಎಳ್ಳು, ಕೊಬ್ಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಇದು ಸಕ್ಕರೆ ಅಚ್ಚು ಮತ್ತು ಇದು ಜೀರಿಗೆ ಪೇಪರ್ಮೆಂಟ್. ಇದು ಮಕ್ಕಳಿಗೆ ತುಂಬ ಇಷ್ಟ, ಕಲ್ ಕಲರಾಗಿರುತ್ತಲ್ಲ ಅದೆಲ್ಲ ಮಕ್ಕಳು ಆರಿಸ್ತಿರ್ತಾರೆ. ಬನ್ನಿ ಅದಕ್ಕೆ ನಾನು ಕೊಬ್ಬರಿ ಹೇಗೆ ಕಟ್ ಮಾಡೋದು, ಬೆಲ್ಲ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲರ ಆಲ್ರೆಡಿ ಇದು ಮೇಲ್ಗಡೆ ಸಿಪ್ಪೆ ಎಲ್ಲ ಕೊಬ್ಬರಿ ತೆಗೆದು ಇಟ್ಕೊಂಡಿದ್ದೀನಿ, ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಬೇಗ ಕಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ. ಬನ್ನಿ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ನಿಮಗೆ ಇನ್ನೊಂದು ಸುಲಭವಾಗಿ ಮೆಥಡ್ ಅಂದರೆ ನೀವು ಕಾಯಿ ತುರಿಯ ಮಾಡೋ ಇರುತ್ತಲ್ಲ ಅದರಲ್ಲೂ ಕಟ್ ಮಾಡ್ಕೋಬೋದು, ಅದರಲ್ಲಿ ಬೇಗ ಕಟ್ ಮಾಡ್ಕೋಬೋದು. ನಾನೀಗ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈಗೆಲ್ಲ ತೆಗೆದು ಇಟ್ಕೊಂಡ್ರೆ ಆರಾಮಾಗಿ ಬೇಗ ಕಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಕಟ್ ಮಾಡ್ಕೋಬೋದು. ಕಟ್ ಮಾಡಿದ್ದೀನಿ. ಈಗ ಬೆಲ್ಲ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ, ನಾನಿಲ್ಲಿ ಒಂದು ಕತ್ರಿ ತೊಗೊಂಡಿದ್ದೀನಿ. ನಿಮಗೆ ತುಂಬ ಸುಲಭವಾಗಿ ಕಟ್ ಮಾಡೋಕ್ಕೆ ಕತ್ರಿ ಸಾಕಾಗುತ್ತೆ. ಕಟ್ ಮಾಡಿಕೊಂಡ್ರೆ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೋದು, ತುಂಬ ಸುಲಭವಾಗಿ ಕಟ್ ಮಾಡ್ಕೋಬೋದು. ಇದು ಬೆಲ್ಲನ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೋದು, ತುಂಬ ಬೇಗನೂ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೋಬೋದು ಅಂತ.
ತುಂಬ ಬೇಗ ಎಷ್ಟು ಸಣ್ಣ ಬೇಕಾದರೂ ನಾವು ಕಟ್ ಮಾಡ್ಕೋಬೋದು. ಇದರಲ್ಲಿ ಫಸ್ಟು ನಾನು ಎಳ್ಳು ಹುರ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ಆಗಿದೆ ಸಾಕು, ಇಷ್ಟು ತುಂಬ ಹುರ್ಕೊಳ್ಳೋದೇನು ಬೇಡಿ, ಇದು ಸಾಕು ಇಷ್ಟು ಹುರಿದಿರೋದು. ನಾನಿವಾಗ ಕಡಲೆ ಬೀಜ ಹಾಕ್ತೀನಿ. ಇದು ಹಬ್ಬಕ್ಕೆ ಅಂತಲೇ ಸಿಗುತ್ತೆ ಫ್ರೆಂಡ್ಸ್, ಇದು ಕಡಲೆ ಬೀಜ ಆ ಥರದ್ದು ತಗೊಳ್ಳಿ, ಚೆನ್ನಾಗಿರುತ್ತೆ. ಕೇಳಿ, ಮಾರ್ಕೆಟಲ್ಲಿ ಸಿಗುತ್ತೆ ಹಬ್ಬಕ್ಕೆ ಅಂತಲೇ ಕಡಲೆ ಬೀಜ ಸಪ್ರೇಟಾಗೇ ಇರುತ್ತೆ, ಇದು ಚೆನ್ನಾಗಿರುತ್ತೆ. ಇದು ನೋಡಿದ್ರಲ್ಲ, ಇದಾಗಿದೆ. ಇದು ಬಿಸಿಲೇ ಸಿಪ್ಪೆ ತೆಗಿಯಕ್ಕೆ ಹೋಗ್ಬೇಡಿ, ಒಂದು 5 ರಿಂದ 10 ನಿಮಿಷ ಬಿಡಿ, ತಣ್ಣಗಾದ್ಮೇಲೇ ಸಿಪ್ಪೆ ತೆಗಿರಿ. ಒಂಚೂರು ಸಿಪ್ಪೆ ಉಳ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ. ಈಗ ಆಫ್ ಮಾಡ್ಕೊಳ್ಳೋಣ ಸ್ಟೌವು. ಈಗ ಆಗಿದೆ ಇದು. ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಕಡಲೆ, ಬೆಲ್ಲ, ಕೊಬ್ಬರಿ, ಎಳ್ಳು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ಇವಾಗ ನಾವು ಇದೇನು ಜೀರಿಗೆ ಪೇಪರ್ ಮಂಟ್ ಏನು ತೊಗೊಂಡಿದ್ದೀವಿ ನಾವು, ಇದನ್ನು ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ. ನಾನಿಲ್ಲಿ 2 ಥರ ಕಲ್ಲರ್ ತೊಗೊಂಡಿದ್ದೀನಿ, ಒಂದು ಕಲರಿಂಗ್ದು ಕವರು ಮತ್ತು ಇದು ಮಾಮೂಲಿ ಪ್ಲೈನ್ ಕವರು. ಬನ್ನಿ, ಇದಕ್ಕೆ ಫಸ್ಟ್ ನಾನು ಇದಕ್ಕೆ ಹಾಕ್ತೀನಿ. ಇದಕ್ಕೆ ಒಂದು ಅಚ್ಚು ಬೆಲ್ಲ ಹಾಕ್ಕೊಳ್ಳೋಣ, ಪುಟ್ಟದು ಸಕ್ಕರೆ ಅಚ್ಚು. ತಳದಿಂದ ತೊಗೊಳ್ಳೋಣ ಇದು. ಎಳ್ಳು ಎಲ್ಲ ಮಿಕ್ಸ್ ಆದಂಗೆ ತೊಗೊಳ್ಳಿ. ನೋಡಿದ್ರಲ್ಲ ಇಟ್ಕೊಂಡು ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ. ಇವಾಗೆಲ್ಲ ಮಾರ್ಕೆಟಲ್ಲಿ ತುಂಬ ವೆರೈಟೀಸ್ ಬಂದಿದೆ, ನೀವು ಮಾಡ್ಕೋಬೋದು. ಇದೊಂದು ಮಾಡಿ ತೋರಿಸ್ತೀನಿ ನಾನು. ಇದಕ್ಕೊಂದು ಸಕ್ಕರೆ ಹೆಚ್ಚು ಹಾಕ್ಕೊಳ್ಳೋಣ. ಫುಲ್ ಟೈಟ್ ಮಾಡ್ಕೊಂಬಿಡೋಣ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಹಬ್ಬಕ್ಕೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ನಿಮ್ಮನೇಲೂ ಇದು ಮನೇಲೇ ಮಾಡ್ಕೋಬೋದು. ನಿಮ್ಮನೇಲೂ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಬೆಣ್ಣೆನ ಕರಗಿಸಿ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಅದಕ್ಕೆ ಬೆಣ್ಣೆ ಇಟ್ಕೊಂಡಿದ್ದೀನಿ, ವೀಳ್ಯದೆಲೆ ಇಟ್ಕೊಂಡಿದ್ದೀನಿ, ಏಲಕ್ಕಿ ಇಟ್ಕೊಂಡಿದ್ದೀನಿ, ಉಪ್ಪಿಟ್ಕೊಂಡಿದ್ದೀನಿ, ಮೆಂತ್ಯನ ಹುರಿದು ಮೆಂತ್ಯ ಜೊತೆಗೆ ಅರಿಶಿನ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಅರಿಶಿನ ಎರಡು ಮಿಕ್ಸ್ ಮಾಡಿ ಪುಡಿ ಮಾಡಿರ್ತಕ್ಕಂಥ ಪುಡಿ ಇದು. ನಾವು ಮೊದಲನೇದಾಗಿ ಬೆಣ್ಣೆ ಹೇಗೆ ತೊಳ್ಕೊಳ್ಳೋದು, ನಾವು ಹಳ್ಳಿಯಿಂದ ತರಿಸಿರ್ತೀವಿ ಬೆಣ್ಣೆನ, ಆ ಬೆಣ್ಣೆನ ಹೇಗೆ ತೊಳ್ಕೊಳ್ಳೋದು, ಏಕೆಂದರೆ ಮಜ್ಜಿಗೆಲಿ ಹಾಕಿಟ್ಟಿರ್ತಾರೆ, ಹಾಗಾಗಿ ಬೆಣ್ಣೆ ಹೇಗೆ ತೊಳ್ಕೊಳ್ಳೋದು ಅಂತ ನೋಡೋಣ. ಬೆಣ್ಣೆ ತೊಳೆದು ನಾನು ಇಟ್ಕೊಂಡಿದ್ದೀನಿ. ಇದನ್ನು ನೀರಿರಬಾರ್ದು, ಬೆಣ್ಣೆ ಕರಗಿಸೋಕ್ಕೆ ಇಟ್ಟಿರ್ತೀನಿ ನಾನು ಇದು. ಇದೇ ಪಾತ್ರೆಯಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ನಾನು ತೊಳೆದು ತೋರಿಸೋಕ್ಕೆ. ಇದನ್ನು ಹೇಗೆ ತೊಳ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ರಸ ಇಟ್ಕೊಂಡಿದ್ದೀನಿ, ಈ ಥರ ಹುಣಸೆಹಣ್ಣಿನ ರಸ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ನಮಗೆ ಬೆಣ್ಣೆ ಕೈಗೆಲ್ಲ ಅಂಟ್ಕೋಬಾರ್ದು, ಹಾಗಾಗಿ ಇದನ್ನು ಹೀಗೆ ಸ್ವಲ್ಪ ಹೀಗೆ ಮಾಡಿಕೊಂಡು ಹೀಗೆ ಮಾಡಿ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಏಕೆಂದರೆ ಬೆಣ್ಣೆ ಮಜ್ಜಿಗೆಲೇ ಇರುತ್ತೆ, ಹಾಗಾಗಿ ಮಜ್ಜಿಗೆ ಅಂಶ ಇರಬಾರ್ದು. ಒಂದೆರಡು ಮೂರು ಸರಿ ತೊಳ್ಕೋಬೇಕಾಗತ್ತೆ. ಒಂದು ಚೂರು ಕೈಗೆ ಅಂಟ್ಕೊಡಲ್ಲ ನೋಡಿ, ಹುಣಸೆ ಹಣ್ಣಿನ ರಸ ಮಾಡಿಕೊಂಡ್ರೆ ಕೈಗೆ ಅಂಟ್ಕೊಡಲ್ಲ, ಹಾಗಾಗಿ ನಾವು ತೊಳ್ಕೊಬೋದು. ಆಲ್ರೆಡಿ ತೊಳೆದಿಟ್ಟಿದ್ದೀನಿ, ನಿಮ್ಗೆ ಹೇಗೆ ತೊಳ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ.
ಇದನ್ನು ಒಂದು ಎರಡು ಮೂರು ಸರಿ ತೊಳ್ಕೊಬೇಕಾಗತ್ತೆ. ನಾನು ಆಲ್ರೆಡಿ ತೊಳೆದಿಟ್ಟಿದ್ದೀನಿ, ಹಾಗಾಗಿ ನಾನು ಒಂದು ಸರಿ ತೊಳ್ಕೊಂಡಿದ್ದೀನಿ, ನಿಮಗೆ ತೋರ್ಸೋಕ್ಕೋಸ್ಕರ ತೊಳೆದಿದ್ದೀನಿ. ಹೀಗೆ ನೀರು ಇರಬಾರ್ದು, ಸ್ವಲ್ಪವೂ ನೀರಿರಲ್ಲ, ಹೀಗೆ ಮಾಡಿದ್ರೆ ಸಾಕು, ನೀರಿರಲ್ಲ ಮತ್ತು ಬೆಣ್ಣೆ ನಮ್ಮ ಕೈಗೆ ಅಂಟ್ಕೊಳ್ಳಲ್ಲ. ಒಂದು ಚೂರು ನೀರಿರಬಾರ್ದು. ಸ್ಟೌವ್ ಮೇಲೆ ಇಟ್ಟಿದ್ದೀನಿ, ಬಿಸಿ ಆಗ್ತಾ ಇದೆ ನೋಡಿ, ಕರಗ್ತಾ ಬಂದಿದೆ. ಫುಲ್ ಎಲ್ಲ ಕರಗಬೇಕಾಗತ್ತೆ. ಪೂರಿ ಜಾಸ್ತಿ ಮಾಡಿಕೊಂಡು ನಾವು ನೋಡ್ಕೋತಿರ್ಬೇಕಾಗತ್ತೆ, ಯಾಕೆಂದರೆ ಉಕ್ಕೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾವು ನೋಡ್ಕೋತಾ ಇರಬೇಕಾಗತ್ತೆ. ಕರಗ್ತಾ ಇದೆ ಇವಾಗ, ಫುಲ್ ಕರಗಬೇಕಾಗತ್ತೆ, ಎಲ್ಲ ಕರಗ್ತಾ ಬಂದಿದೆ, ಇದೆಲ್ಲ ಪೂರ್ತಿ ಕರಗಬೇಕಾಗತ್ತೆ. ಇವಾಗ ಬೆಣ್ಣೆ ಕರಗಿದೆ, ನಾನು ಮೆಂತ್ಯ ಹುರಿದು ಅರಿಶಿನ ಹಾಕಿ ಪುಡಿ ಮಾಡಿರ್ತಕ್ಕಂಥ ಪುಡಿ ಇದು, ಹಾಕ್ತಾ ಇದ್ದೀನಿ ಒಂದು ಸ್ಪೂನು. ನಾನಿಲ್ಲಿ ವಿಳ್ಯದೆಲೆ ಇಟ್ಕೊಂಡಿದ್ದೀನಲ್ಲ, ಇದನ್ನು ಅಷ್ಟೇ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೀಗೆ ಕಟ್ ಮಾಡಿ ಹಾಕಬೇಕಾಗತ್ತೆ. ಇದನ್ನು ವಿಳ್ಯದೆಲೆಯೂ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ 4-5 ಏಲಕ್ಕಿ ಹಾಕ್ತಾ ಇದ್ದೀನಿ, ಅದನ್ನು ಸೇರಿಸ್ಕೊಂಬಿಡೋಣ. ನಾನು ಇದ್ರ ಜೊತೆಗೇ ಉಪ್ಪು ಸೇರಿಸ್ತಾ ಇದ್ದೀನಿ, ಹರಳುಪ್ಪು ಹಾಕ್ತಾ ಇದ್ದೀನಿ ನಾನು. ಇಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಏಕೆಂದರೆ ಇದು ಮರಳು ಮರಳಾಗಿ ಬರೋಕ್ಕೆ ಇದನ್ನು ಹರಳುಪ್ಪು ಸೇರಿಸ್ಕೋತಾ ಇದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಜಾಸ್ತಿ ಉರಿ ಇರಲಿ, ನಾವಿಲ್ಲೇ ನಿಂತು ಇದನ್ನು ಕರಗಿಸ್ಬೇಕಾಗತ್ತೆ. ಈ ಥರ ಕುದಿ ಬರಬೇಕಾಗತ್ತೆ. ನಾವು ಒಂದು ಸ್ಪೂನ್ ಇಟ್ಕೊಂಡು ಹೀಗೆ ತಿರುಗಿಸ್ತಿರ್ಬೇಕಾಗತ್ತೆ. ಇವಾಗ ಸ್ವಲ್ಪ ಕಡಿಮೆ ಉರಿ ಮಾಡ್ಕೋಬೇಕಾಗತ್ತೆ. ಈ ಥರ ಕುದಿ ಬರಬೇಕಾಗತ್ತೆ. ಇನ್ನೊರೆ ಏನಿದೆ ಇದೆಲ್ಲ ಕಡಿಮೆ ಆಗಬೇಕಾಗತ್ತೆ, ಅಲ್ಲಿವರೆಗೆ ನಾವು ಕುದಿಸ್ಬೇಕು. ಇವಾಗ ಆಗ್ತಾ ಬರ್ತಾ ಇದೆ, ಇವಾಗ ಉರಿ ಕಡಿಮೆ ಮಾಡ್ಕೋಬೇಕಾಗತ್ತೆ, ಫುಲ್ ಉರಿ ಕಡಿಮೆ ಮಾಡಬೇಕಾಗತ್ತೆ. ನೋಡಿ ಈ ಗುಳ್ಳೆಗಳು ಏನಿದೆ ಇದು ಯಾವುದೂ ಇರಬಾರ್ದು, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಗುಳ್ಳೆಗಳು ಯಾವುದೂ ಇರಬಾರ್ದು. ಇವಾಗ ನೋಡಿ ಇವಾಗ ಫುಲ್ಲು ಎಲ್ಲ ಕಡಿಮೆ ಆಗಿದೆ, ಇವಾಗ ಈ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಇದೆ ಇವಾಗ ಆಗಿದೆ ಇದು. ಇವಾಗ ನಾವು ಸ್ಟೌವ್ ಆಫ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡಬೇಕಾಗತ್ತೆ, ಆಮೇಲೆ ಸೋದಿಸ್ಕೋಬೇಕಾಗತ್ತೆ. ಇದಾಗಿದೆ, ಇದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಿಮಗೆ ಅಲ್ಲೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ನಾನು ಸ್ಟೌವ್ ಆಫ್ ಮಾಡಿಬಿಡ್ತೀನಿ. ಸ್ಟೌವ್ ಆಫ್ ಮಾಡಿದ್ರೂ ಹೇಗೆ ಮರಳುತ್ತಾ ಇದೆ ನೋಡಿ ಅದು. ಇದು ಒಂದು 5 ನಿಮಿಷ ಹಾಗೆ ಬಿಡಬೇಕಾಗತ್ತೆ, ತಣ್ಣಗಾಗಬೇಕು ಸ್ವಲ್ಪ. ಸ್ಟೌವ್ ಆಫ್ ಮಾಡಿದ್ದೀನಿ, ಒಂದು 2 ನಿಮಿಷ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಇದೆ. ನನಗೆ ಇದು ಬೆಣ್ಣೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದು 15-20 ನಿಮಿಷ ಬೇಕಾಗತ್ತೆ ಇದು. ಇದಾಗಿದೆ, ಇದು ನಾನಿಲ್ಲಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತಣ್ಣಗಾಗಿದೆ, ಸೋದಿಸ್ಕೊಂಬಿಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಬೇಕು. ಒಂದು ದಿವಸ ಬಿಟ್ಟಿದ್ದೀನಿ, ಗಟ್ಟಿಯಾಗಿದೆ, ಸುತ್ತ ಎಲ್ಲ ಗಟ್ಟಿಯಾಗಿದೆ, ಮಧ್ಯ ಮಾತ್ರ ತೆಳುವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ಇದ್ದರೆ ಬೆಣ್ಣೆ ಚೆನ್ನಾಗಿದೆ ಅಂತ. ಬೆಣ್ಣೆ ಚೆನ್ನಾಗಿದ್ದರೆ ತುಪ್ಪನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಸ್ಪೂನಲ್ಲೂ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ, ಹೇಗೆ ಮರಳು ಮರಳಾಗೂ ಇದೆ, ತುಂಬ ತೆಳುವೂ ಇದೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಏನಕ್ಕೆ ನಾವು ಉಪ್ಪು ಹಾಕೋದು ಅಂದರೆ, ನೀವು ಲಾಸ್ಟಲ್ಲಿ ಖಾಲಿ ಆದ್ರೂ ಇವಾಗ ಹೇಗಿದೆ ತುಪ್ಪ ಹಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ವರೆಗೂ ಮರಳು ಮರಳಾಗೇ ಇರುತ್ತೆ, ಘಮ ಘಮ ಅಂತ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆನ ಚೆನ್ನಾಗಿ ತೊಳೆದು ಕರಗಿಸಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತಿರುತ್ತೆ. ತುಪ್ಪ ಹೇಗೆ ಮಾಡ್ಕೋಬೋದು, ಘಮ ಘಮ ಮರಳು ಮರಳಾದ ತುಪ್ಪ ಮಾಡ್ಕೋಬೋದು ಅಂತ. ಸಣ್ಣ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ತುಪ್ಪ ಬೇಕೇ ಬೇಕು, ಹಾಗಾಗಿ ನಿಮ್ಮನೇಲಿ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀನಿ, ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಮತ್ತು ಏಲಕ್ಕಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನಿದು, ಬೆಲ್ಲ, ಮೈದಾ ಹಿಟ್ಟು ಮತ್ತು ಎಣ್ಣೆ, ಸ್ವಲ್ಪ ನೀರು. ಬನ್ನಿ ಫಸ್ಟು ಮೈದಾ ಹಿಟ್ಟು ಕಲಸ್ಕೊಂಬಿಡೋಣ. ನಾವು ಮೈದಾ ಹಿಟ್ಟು ಕಲಸ್ಕೊಳ್ಳೋದಕ್ಕಿಂತ ಮುಂಚೆ ಕಡಲೆಬೇಳೆ ಬೇಯೋಕೆ ಹಾಕ್ಬಿಡೋಣ. ಇದಕ್ಕೆ ಒಂದು ಲೋಟ ನೀರು ಹಾಕಿ ಬೇಯೋಕ್ಕಿಡೋಣ ಇದು. ಆಮೇಲೆ ಮೈದಾ ಹಿಟ್ಟು ಕಲಸ್ಕೊಂಬಿಡೋಣ. ಇವಾಗ ನಾನು ಇದರಲ್ಲಿ ಚಿರೋಟಿ ರವೆ ತೊಗೊಂಡಿಲ್ಲ, ನಾನು ಬರೀ ಮೈದಾ ಮಾತ್ರ ತೊಗೊಂಡಿದ್ದೀನಿ. ನಾನು ಕಲಸ್ಕೊಳ್ಳೋಣ ಇವಾಗ,
ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕಾಗತ್ತೆ. ತುಂಬ ತೆಳುವು ಮಾಡಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ನೋಡಿದ್ರಲ್ಲ, ಇದಿಷ್ಟು ಸಾಕಾಗುತ್ತೆ. ಇದಕ್ಕೆ ಒಂದು 5-6 ಸ್ಪೂನು ಎಣ್ಣೆ ಹಾಕಿ ಇಟ್ಬಿಡೋಣ ಒಂದು 2 ಗಂಟೆ ಟೈಮು. ಏಕೆಂದರೆ ಜಾಸ್ತಿ ಎಣ್ಣೆ ಹಾಕಿದ್ರೂ ಏನು ತೊಂದರೆ ಆಗಲ್ಲ. ಇದಕ್ಕೆ ನಾವು ಒಬ್ಬಟ್ಟು ತಟ್ಟುವಾಗ ಯೂಸ್ ಆಗುತ್ತೆ ಎಣ್ಣೆ. ನೋಡಿದ್ರಲ್ಲ, ಒಂದು 2 ಗಂಟೆ ಟೈಮ್ ಬಿಟ್ಬಿಟ್ರೆ ಇದು ಚೆನ್ನಾಗಿ ಅರಳಿರುತ್ತೆ, ಸಾಫ್ಟಾಗಿ ಬಂದಿರುತ್ತೆ. ಆವಾಗ ಸಾಕು, ಇದು ಸ್ವಲ್ಪ ಹಾಗೇ ಬಿಟ್ಬಿಡೋಣ. ಈಗ ನೋಡಿದ್ರಲ್ಲ, ಇದಾಗಿದೆ, ಇದು ಬೆಂದಿದೆ. ಈಗ ಇದನ್ನು ಬೇಳೆ ಮತ್ತು ಕಟ್ಟು ಸಪ್ ಸಪ್ರೇಟ್ ಮಾಡ್ಕೊಂಬಿಡೋಣ. ಹಾಗೆಯೇ ಇಲ್ಲೊಂದು ಪಾತ್ರೆ ಇಟ್ಕೊಂಬಿಟ್ಟು ಬೆಲ್ಲ ಹಾಕ್ಕೊಂಬಿಡೋಣ. ಬೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಡೋಣ ಸಾಕು, ಅದು ಕರಗಲಿ. ಕರಗಿದೆ ಇದು. ಈಗ ಇದಕ್ಕೆ ನಾನು ತೆಂಗಿನಕಾಯಿ ಮತ್ತು ಏಲಕ್ಕಿ ಬಿಡಿಸಿಟ್ಕೊಂಡಿದ್ದೀನಲ್ಲ, ಅದು ಹಾಕ್ತಾ ಇದ್ದೀನಿ. ಇದಾಗಿದೆ ಇದು. ಈಗ ಬೇಳೆ ಹಾಕ್ಕೊಂಬಿಡೋಣ. ನೋಡಿದ್ರಲ್ಲ, ಈಗ ಇದೆಲ್ಲ ಆಗಿದೆ. ಇದು ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಈಗ ಒಂದು 2 ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ರುಬ್ಕೊಳ್ಳೋಣ. ಇದು ನಾನಿಲ್ಲಿ ಬೇಳೆ ಅದು ಕಟ್ಟಿಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಬೇಯಕ್ಕೆ ಹಾಕೋಣ. ಅದು ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಒಗ್ಗರಣೆ ಮಾಡ್ಕೊಳ್ಳೋಣ. ಆವಾಗ ಈರುಳ್ಳಿ ಟೊಮೊಟೊ ಬೆಂದಿದೆ, ಇವಾಗ ಪುಡಿಗಳು ಹಾಕ್ಕೊಂಬಿಡೋಣ. ನಾನಿಲ್ಲಿ ಧನಿಯಾ ಮತ್ತು ಮೆಣಸಿನಕಾಯಿ ಬಿಡಿಸಿಟ್ಕೊಂಡಿರೋದು ನಾನಿದು, ಇದನ್ನು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಬೇಳೆ ಸಾಂಬಾರು ಪುಡಿ. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಅಂದರೆ ತುಂಬ ಜಾಸ್ತಿ ಹಾಕೋಕ್ಕಾಗಲ್ಲ, ಸ್ವಲ್ಪ ಹಾಕೋಬೇಕು. ಅದು 2 ಸ್ಪೂನ್ ಹಾಕಿದ್ರೆ ಇದು 1 ಸ್ಪೂನ್ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಡೋಣ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನ ತುರಿ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ. ಈಗ ಒಗ್ಗರಣೆ ಮಾಡ್ಕೊಂಬಿಡೋಣ. ನಾನು ಸ್ವಲ್ಪ ಇಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಸಾಕು. ಈಗ ಇದಕ್ಕೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಬೆಳ್ಳುಳ್ಳಿ ಹಾಕ್ಕೊಂಬಿಡೋಣ ಫಸ್ಟ್. ಈರುಳ್ಳಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಹಾಕ್ತಾಯಿದೆ ಅಂತ ಇದಾಗಿದೆ. ಇದಕ್ಕೆ ಹಾಕ್ಕೊಂಬಿಡೋಣ. ನೋಡ್ರಲ್ಲ, ಸಾಂಬಾರು ಎಷ್ಟು ಬೇಗ ಆಯಿತು ಅಂತ. ಇದಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ. ಇದು ಇದಾಗಿದೆ. ಈಗ ಒಬ್ಬಟ್ಟೊಂದು ಮಾಡಬೇಕು, ಅದೊಂದು ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಇದಾಗಿದೆ. ಇದು ನಾವು ಇಲ್ಲಾಂದರೆ ಫಸ್ಟೇ ಉಂಡೆ ಕಟ್ಟಿಟ್ಕೋಬೋದು ಬೇಕು ಅಂದರೆ, ಇಲ್ಲಾಂದರೆ ತಟ್ತಾ ತಟ್ತಾ ಸ್ವಲ್ಪ ಉಂಡೆ ಕಟ್ಕೋಬೋದು, ಏನು ತೊಂದರೆ ಆಗಲ್ಲ. ನೋಡಿ, ಮೈದಾ ಹಿಟ್ಟು ಆಗಿದೆ. ಇದು ನಾನಿಲ್ಲಿ ಎಣ್ಣೆ ಕವರ್ ತೊಗೊಂಡಿದ್ದೀನಿ. ಬಾಳೆದೆಲೆ ಬೇಕಾದ್ರೆ ತೊಗೋಬೋದು, ಎಣ್ಣೆ ಕವರ್ ಬೇಕಾದ್ರೆ ತೊಗೋಬೋದು. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ.
ಮಧ್ಯಕ್ಕೆ ಇಟ್ಕೊಂಬಿಡೋಣ. ಇದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ತೆಗೆದುಬಿಟ್ರೆ ಆಯಿತು, ಆವಾಗ ಬಿಟ್ಕೊಳ್ಳೋ ಚಾನ್ಸಸ್ ಇರಲ್ಲ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಕೊಂಬಿಡೋಣ. ಇವಾಗ ನೀವು ಬಾಳೆದೆಲೆ ಬೇಕಾದರೂ ಯೂಸ್ ಮಾಡ್ಬೋದು, ಈ ಥರ ಎಣ್ಣೆ ಕವರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಷ್ಟಾಗಲ ಬೇಕಾದರೂ ನಾವು ತಟ್ಕೋಬೋದು, ಒಂದು ಚೂರು ಕಿತ್ತೋಗಲ್ಲ ನೋಡಿ, ಎಲ್ಲೂ ಕಿತ್ತೋಗಲಿಲ್ಲ. ಅದು ನಾನು ಇಲ್ಲಿ ತವ ಇಟ್ಕೊಂಡಿದ್ದೀನಿ, ಬನ್ನಿ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಸೈಡ್ ಆಗಿದ್ದು ಇನ್ನೊಂದು ಸೈಡ್ ಬೇಯಿಸ್ಕೊಂಬಿಡೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಣ್ಣೆ ಏನು ಅವಶ್ಯಕತೆ ಇರಲ್ಲ, ಸ್ವಲ್ಪ ಹಾಕ್ಕೊಳ್ಳೋಣ ಅಷ್ಟೆ. ನೋಡಿದ್ರಲ್ಲ ಎರಡು ಸೈಡು ಆಗಿದೆ, ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಬ್ಬಟ್ಟು ಮಾಡ್ಕೋಬೋದು, ಮತ್ತು ಅದ್ರ ಕಟ್ಟನ್ ಸಾಂಬಾರು ಹೇಗೆ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿ ಮಾಡ್ಕೋಬೋದು, ತುಂಬ ಬೇಗನೂ ಆಗುತ್ತೆ. ನಾನಿಲ್ಲಿ ಮಟನ್ ಇಟ್ಕೊಂಡಿದ್ದೀನಿ, ಮಟನ್ ಸಾಂಬಾರು ಪುಡಿ, ಉಪ್ಪು, ಅರಿಶಿನ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವಿಲ್ಲಿ ಖಾರದ ಪುಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊಳ್ಳೋಣ. ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ, ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ. ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕಾಗತ್ತೆ ಇದನ್ನ. ಇವಾಗ ಇದು ಮಿಕ್ಸ್ ಆಗಿದೆ, ಅರ್ಧ ಗಂಟೆ ಬಿಡೋಣ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ಮಸಾಲೆ ಎಲ್ಲ ಹುರ್ಕೋಬೇಕಾಗತ್ತೆ. ನಾನು ತುಪ್ಪ ಹಾಕ್ತಾ ಇದ್ದೀನಿ, ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ತುಪ್ಪ ಬಿಸಿಯಾಗಿದೆ, ಜೀರಿಗೆ ಹಾಕ್ಕೊಳ್ಳೋಣ, ಸೋಂಪು ಕಾಳು ಹಾಕ್ಕೊಂಬಿಡೋಣ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಹುರ್ಕೋಬೇಕಾಗತ್ತೆ, ಚಕ್ಕೆ ಲವಂಗ ಹಾಕ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡ್ತಿದ್ದ ಹಾಗೇ ಶುಂಠಿ, ಈರುಳ್ಳಿ ಹಾಕ್ಕೊಂಬಿಡೋಣ, ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಧನಿಯಾ ಒಂದೆರಡು ಸ್ಪೂನ್ ಹಾಕೋಬೇಕಾಗತ್ತೆ, ಯಾಕೆಂದರೆ ನಾವು ಖಾರದ ಪುಡಿನ ಮಿಕ್ಸ್ ಮಾಡಿ ಕಲಸಿಟ್ಟಿದ್ದೀವಿ, ನೋಡ್ಕೊಂಡು ಹಾಕೋಬೇಕಾಗತ್ತೆ. ಎರಡು ಸ್ಪೂನ್ ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಸಾಕಿಷ್ಟು. ನೀವು ಗ್ರೇವಿ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮಸಾಲೆ ಇದೇ ಮಸಾಲೆ ಮುಖ್ಯವಾಗತ್ತೆ, ಸ್ವಲ್ಪ ರೋಸ್ಟ್ ಆಗೋ ತನಕ ಹುರಿಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳೋಣ, ಇದೆಲ್ಲ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ರುಬ್ಕೋಬೇಕಾಗತ್ತೆ. ಇದು ಆಗಿದೆ, ಇದು ಇದೆ ಕುಕ್ಕರ್ಗೆ. ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ, ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿಯಾಗಿದೆ. ಈರುಳ್ಳಿ, ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ, ಅದು ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಖಾರದ ಪುಡಿನ ನೋಡ್ಕೊಂಡು ಹಾಕೋಬೇಕಾಗತ್ತೆ, ಯಾಕೆಂದರೆ ನಾವು ಮಟನ್ಗೂ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀವಿ, ಮತ್ತು ಒಣಮೆಣಸಿನ್ಕಾಯಿನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ಹಾಕೋಬೇಕಾಗತ್ತೆ, ಈಗ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಟನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊಂಬಿಡೋಣ, ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು ಒಂದು 5 ನಿಮಿಷ ಹಾಗೆ ಬಿಟ್ಟಿರ್ತೀನಿ. ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ, ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಮಿಕ್ಸ್ ಮಾಡಿ ಹಾಗೆ ಒಂದು 2 ನಿಮಿಷ ಕುದಿಯೋಕೆ ಬಿಡೋಣ. ಈಗ ಒಂದು 2 ನಿಮಿಷ ಹಾಗೆ ಬಿಟ್ಟಿರ್ತೀವಿ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 2 ನಿಮಿಷ ಬಿಟ್ಟಿದ್ದೆ, ಚೆನ್ನಾಗಿ ಕುದಿತಾ ಇದೆ.
ಇವಾಗ ನಾನು ಟೊಮೊಟೊ ಎರಡು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕೊಂಬಿಡೋಣ. ನಿಮಗೆ ಎಷ್ಟು ನೀರು ಬೇಕು, ಎಷ್ಟು ಗ್ರೇವಿ ಬೇಕಾಗುತ್ತೆ ಅದ್ರ ಮೇಲೆ ನೀರು ಹಾಕೋಬೇಕಾಗುತ್ತೆ. ಈಗ ಉಪ್ಪು ಖಾರ ನೋಡಿಕೊಂಡು ವಿಶಲ್ ಹಾಕೋಬೇಕಾಗುತ್ತೆ. ನಾನು ಇದನ್ನು 3-4 ವಿಶಲ್ ಹಾಕಿಸ್ತೀನಿ, ಏಕೆಂದರೆ ಮಟನ್ ನೋಡ್ಕೋಬೇಕಾಗುತ್ತೆ. ನೀವು ಮಟನ್ ಬಲ್ತಿದೆಯಾ ಎಳೆದ ಅಂತ, ಎಳೆದ 2-3 ವಿಶಲ್ ಸಾಕಾಗುತ್ತೆ. ಬಲ್ತಿರೋದಾದರೆ ಸ್ವಲ್ಪ 4 ಬೇಕಾಗುತ್ತೆ, 3-4. ಹಾಗಾಗಿ ಇದು ಸ್ವಲ್ಪ ಬಲ್ತಿರೋ ಮಟನ್, ಇದು ಚೆನ್ನಾಗಿದೆ ಮಟನ್ನು, ತುಂಬ ಚೆನ್ನಾಗಿರುತ್ತೆ ಇದು ಗ್ರೇವಿ, ತುಂಬ ರುಚಿಯಾಗೂ ಇರುತ್ತೆ. 3-4 ವಿಶಲ್ ಹಾಕಿರ್ತೀನಿ, ಚೆನ್ನಾಗಿ ಬೆಂದಿದೆ ಅಂತ, ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನಿಮ್ಮನೆಯಲ್ಲೂ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಅವಲಕ್ಕಿ ಕೇಸರಿಬಾತ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ. ನಾನು ಅವಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದಕ್ಕೆ ಏಲಕ್ಕಿನೂ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಹಾಲು, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಕಲ್ಲರ್. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಬಿಸಿಯಾಗಲಿ ಇದು. ಬಿಸಿ ಆಗಿದೆ ಈಗ ಇದು. ಇದಕ್ಕೆ ನಾನು ಗೋಡಂಬಿ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಅವಲಕ್ಕಿ ಪುಡಿ ಮಾಡಿರೋದನ್ನ ಹಾಕೋತಾ ಇದ್ದೀನಿ. ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ಅಷ್ಟೇ, ನಾವು ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಅವಲಕ್ಕಿ ನಾವೇನು ಒಂದು ಕಪ್ ತಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ಒಂದು ಕಪ್ಪು ನೀರು ಹಾಕ್ಕೊಳ್ಳೋಣ, 3/4 ಕಪ್ ಹಾಲು. ಕುದಿಯಕ್ಕಿಡೋಣ. ಈಗ ಇದಕ್ಕೆ ದ್ರಾಕ್ಷಿನ ಹಾಕೊಂಡ್ಬಿಡೋಣ. ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳೋಣ. ಆ ಹಾಲಿಗೆನೆ ಸ್ವಲ್ಪ ಕಲರ್ ಹಾಕೊಂಡ್ಬಿಡೋಣ. ಇದಾಗ್ತಾ ಇದೆ ಇವಾಗ. ಹಾಲು ಕಾದಿದೆ ಇವಾಗ, ಅದನ್ನು ಇದಕ್ಕೆ ಹಾಕೊಂಬಿಡೋಣ. ಇಲ್ಲಿ ಹಾಕೊಂಬಿಡೋಣ. ಹಾಲು ಮಿಶ್ರಿತ ನೀರಲ್ಲೇ ಇದು ಬೇಯಬೇಕು ಸ್ವಲ್ಪ. ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. ನಾವು ಏನು ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದು ಹಾಕ್ಕೊಳ್ಳೋಣ.
ಸಕ್ಕರೆ ಕರೆಕ್ಟಾಗಿ ಬರ್ತಾ ಇದೆ ನೋಡಿ. ಮತ್ತೆ ಹಾಗೆ ಗಟ್ಟಿ ಆಗ್ತಾ ಇರುತ್ತೆ ಇದು. ಇದಕ್ಕೊಂದೆರಡು ಸ್ಪೂನ್ ತುಪ್ಪ ಹಾಕೋಣ. ನೋಡಿ ಫ್ರೆಂಡ್ಸ್, ಹಾಕ್ತಾ ಇದೆ. ತುಪ್ಪ ಎಲ್ಲ ಹೇಗೆ ಬಿಟ್ಕೊಂಡು ಬರ್ತಾ ಇದೆ ಇವಾಗಿದು ಆಗಿದೆ. ನೋಡಿದ್ರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮ್ಮನೇಲೂ ಮಾಡಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಕ್ಯಾಬೇಜ್ ಪಕೋಡ ಮಾಡ್ತಾ ಇದ್ದೀನಿ, ಎಲೆಕೋಸ್ ಪಕೋಡ ಮಾಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲನೇದಾಗಿ ನಾನು ಎಲೆಕೋಸನ್ನ ಇಷ್ಟು ಇದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು, ಉದ್ದುದ್ದನೆ ಇರಲಿ. ನೆಕ್ಸ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ. ಇನ್ನಿಲ್ಲಿ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ ಒಂದು ಬೌಲು. ಒಂದು ಸ್ವಲ್ಪ ನಾನು ಇದನ್ನು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಕ್ಯಾಬೇಜ್ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನಿಮಗೆ ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಅಚ್ಚಕಾರದ ಪುಡಿನೇ ಹಾಕೋಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮಾಡ್ಕೊಳ್ಳೋಣ, ಇದೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಯಾಕೆಂದರೆ ಈರುಳ್ಳಿಲೇ ನೀರಿನ ಅಂಶ ಇರುತ್ತೆ, ಹಾಗಾಗಿ ನಾನು ಫಸ್ಟ್ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ಮಿಕ್ಸ್ ಮಾಡ್ತೀನಿ. ಈಗ ಇದು ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು. ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ, ಸಾಕು. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ನಾನಲ್ಲಿ ಒಂದು ಸ್ಪೂನ್ ಕಡಲೆ ಬೀಜ ತೊಗೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ನಾನು. ಜಾಸ್ತಿ ತೆಳು ಬೇಡ, ಇದು ಆದಷ್ಟು ಗಟ್ಟಿಗಿರಲಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಹದಕ್ಕೆ ಕಲಸ್ಕೊಂಡ್ರೆ ಸಾಕಾಗುತ್ತೆ. ಬನ್ನಿ ಎಣ್ಣೆ ಕಾಯಿಸಕ್ಕೆ ಇಟ್ಕೊಂಡಿದ್ದೀನಿ ನಾನು. ಬನ್ನಿ ಸ್ವಲ್ಪ ಹಾಕಿ ನೋಡೋಣ ಕಾದಿದೆಯಾ ಏನು ಅಂತ. ಕಾದಿದೆ, ಚೆನ್ನಾಗಿ ಕಾದಿದೆ. ಹಾಕೋಣ ಇವಾಗ.
ಈಗ ಹಾಕ್ತಾ ಇದೆ ಒಂದು ಸೈಡು, ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೋದು. ನಾನು ಇಲ್ಲಿ ಹಾಕಿಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಇದಾಗಿದೆ, ತೆಗೆಯೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಕ್ಯಾಬೇಜ್ ಪಕೋಡ ಹೇಗೆ ಮಾಡಿದ್ದೀನಿ ಅಂತ. ನಿಮ್ಮನೆಯಲ್ಲೂ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಈರುಳ್ಳಿ, ಕ್ಯಾರೆಟ್, ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಅರಿಶಿಣ, ಇಂಗು, ಉದ್ದಿನಬೇಳೆ, ಕಡಲೆಬೀಜ. ನಾವೇನು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ. ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನು. ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೋಬೇಕಾಗತ್ತೆ. ಇದನ್ನು ತರಿ ತರಿಯಾಗಿ ರುಬ್ಕೋಬಿಡ್ತೀನಿ ನಾನು. ಈ ಥರ ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ. ಇವಾಗ ಒಗ್ಗರಣೆ ಮಾಡೋಣ. ಒಂದು 5-6 ಸ್ಪೂನು ಎಣ್ಣೆ ಹಾಕೊಂಬಿಡೋಣ. ಎಣ್ಣೆ ಬಿಸಿ ಆಗಿದೆ. ಇವಾಗ ಸಾಸಿವೆ ಹಾಕೊಂಬಿಡೋಣ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕೋಬಿಡ್ತೀನಿ. ಇವಾಗ ಸ್ವಲ್ಪ ಅರಿಶಿನ ಹಾಕೋಬಿಡೋಣ, ಕರಿಬೇವಿನ ಸೊಪ್ಪು. ಇವಾಗ ತರಿ ತರಿಯಾಗಿ ರುಬ್ಕೊಂಡಿದ್ದೀವಲ್ಲ ಅದು ಹಾಕೋಬಿಡೋಣ. ನಾವಿದನ್ನು ನೀರು ಹಾಕಿ ರುಬ್ಬಿಲ್ಲ, ಹಾಗಾಗಿ ಹಾಳಾಗಲ್ಲ ಬೇಗ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಈಗ ಇದಾಗಿದೆ ಇದು. ಇವಾಗ ಸ್ಟವ್ ಆಫ್ ಮಾಡಿ ನಾವು ಆಮೇಲೆ ನಿಂಬೆಹಣ್ಣು ಹಾಕೋಬೇಕಾಗತ್ತೆ. ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ ಸ್ಟವ್ನ. ಇವಾಗ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣ, ಉಪ್ಪು ಕಡಿಮೆ ಆದರೆ ಅನ್ನ ಕಲಸುವಾಗ ಹಾಕೋಬೇಕಾಗತ್ತೆ. ನೋಡಿದ್ರಲ್ಲ ಹುಳಿ ಇವಾಗ ರೆಡಿಯಾಗಿದೆ ಇದು. ಅನ್ನ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಕಲಸಿ ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕೋಬೋದು. ಕಲಸ್ಕೊಂಬಿಡೋಣ ಇವಾಗ ಇದು. ಇವಾಗ ನಾನು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿ ಇರುತ್ತೆ ಇದು. ನಾವು ಒಂದೇ ಥರ ಚಿತ್ರಾನ್ನ ಮಾಡೋದು, ಈ ರೀತಿಯೂ ಒಂದ್ಸರಿ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮ್ಮನೇಲಿ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಯುಗಾದಿ ಹಬ್ಬಕ್ಕೆ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ, ಬೆಲ್ಲ ಇಟ್ಕೊಂಡಿದ್ದೀನಿ, ಗಸಗಸೆ ಇಟ್ಕೊಂಡಿದ್ದೀನಿ, ಗೋಡಂಬಿ ಇಟ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ.
ತೆಂಗಿನಕಾಯಿನ ರುಬ್ಕೋಬೇಕಾಗತ್ತೆ. ಹಿಟ್ಟು ಕಲಸ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಮೈದಾ ಹಿಟ್ಟು ಇಟ್ಕೊಂಡಿದ್ದೀನಿ, ಚಿರೋಟಿ ರವೆ ಇಟ್ಕೊಂಡಿದ್ದೀನಿ, ಅರಿಶಿನ ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ, ಚಿರೋಟಿ ರವೆ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರು ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೋಬೇಕಾಗತ್ತೆ, ಗಟ್ಟಿಯಾಗಿ ಕಲಸ್ಕೋಬಾರ್ದು, ಒಂದು ಮೀಡಿಯಮಾಗಿ ಕಲಸ್ಕೋಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ. ತುಂಬ ತೆಳುವು ಮಾಡಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ತೆಳುವಿದ್ರೆ ಸಾಕು, ಗಟ್ಟಿಯಾಗುತ್ತೆ. 2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಇವಾಗ ಇದನ್ನು ಚೆನ್ನಾಗಿ ಕಲಸಿ ಈ ರೀತಿ ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ. ಇದನ್ನು 1 ರಿಂದ 2 ಗಂಟೆ ಬಿಟ್ಟರೂ ಚೆನ್ನಾಗಿರುತ್ತೆ. 1 ಸ್ಪೂನ್ ಎಣ್ಣೆ ಹಾಕಿ ಇಡೋಣ, ಮುಚ್ಚಿಡೋಣ. ಇದು ಇದಾಗಿದೆ. ಇದು ಇವಾಗ ತೆಂಗಿನಕಾಯಿನ ರುಬ್ಕೊಂಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ತುಂಬ ಸಣ್ಣಕ್ಕೂ ರುಬ್ಕೋಬಾರ್ದು, ಒಂದು ಮೀಡಿಯಮಾಗಿ ರುಬ್ಕೋಬೇಕಾಗತ್ತೆ. ಇದು ರುಬ್ಕೊಳ್ಳೋಣ. ಇದಾಗಿದೆ. ಈ ಸ್ಪೂನಲ್ಲಿ, ಈ ಥರ ಸ್ಪೂನಲ್ಲಿ 2 ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕು, ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಾಗಿದೆ. ಇದು ಗೋಡಂಬಿ ಪುಡಿ ಮಾಡ್ಕೊಂಬಿಡೋಣ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ಗೋಡಂಬಿನ ಪುಡಿಯಾಗಿದೆ. ಮಾಡೋದು ಹೇಗೆ ಅಂತ ನೋಡೋಣ. ಬೆಲ್ಲ ಕರಗ್ಲಿಕ್ಕೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ, ತುಂಬ ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ಹಾಕೋಬೇಕಾಗತ್ತೆ. ಬೆಲ್ಲ ಕರಗಬೇಕಾಗತ್ತೆ, ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ಬೆಲ್ಲ ಫುಲ್ ಕರಗ್ತಾ ಬಂದಿದೆ. ನಾನು ಈ ಬೆಲ್ಲನ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ನಾವು ಇದನ್ನು ಒಂದು ಬೇಳೆ ಪಾಕದ ಥರ ಮಾಡ್ಕೋಬೇಕಾಗತ್ತೆ. ಈಗ ಮುಟ್ಟು ನೋಡಿದ್ರೆ ಈಗ ಬರಬೇಕು. ಹೀಗೆ ಇವಾಗ ಕಾಯಿ ಹಾಕೊಂಬಿಡೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ನಾವು ಗೋಡಂಬಿನ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊಂಬಿಡೋಣ. ನಾನಿಲ್ಲಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗಸಗಸೆ ಹಾಕೋಬೇಕಾಗತ್ತೆ. ಏಲಕ್ಕಿ ಪುಡಿ ಸೇರಿಸ್ಕೊಂಬಿಡೋಣ. ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಕ್ತಾ ಬಂದಿದೆ ಇದು. ಇದಕ್ಕೆ 1 ಸ್ಪೂನು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಹಾಗೆ ಇಟ್ಬಿಡ್ಬೇಕಾಗತ್ತೆ. ತಣ್ಣಗಾಗಬೇಕು. ಹೂರ್ಣನೂ ತಣ್ಣಗಾಗಿದೆ, ಕರೆಕ್ಟಾಗಿದೆ. ಇದು ಹೂರ್ಣ, ಇನ್ನು ಹಿಟ್ಟು ಅಷ್ಟೇ, ತುಂಬ ಸಾಫ್ಟಾಗಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ನಾನು 2 ಗಂಟೆ ಕಾಲ ಬಿಟ್ಟಿದ್ದೀನಿ, ತುಂಬ ಚೆನ್ನಾಗಾಗಿದೆ. ನಾನಿಲ್ಲಿ ಆಯಿಲ್ ಕವರ್ ತೊಗೊಂಡಿದ್ದೀನಿ. ನೀವು ಹೋಳಿಗೆ ಕವರ್ ಎಲ್ಲಾದರೂ ತಟ್ಬೋದು, ಬಾಳೆದೆಲೆಲ್ಲಾದರೂ ತಟ್ಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಸವರಿಟ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ನಾವು ಇದೆಷ್ಟು ಹಿಟ್ಟು ತೊಗೊಂಡಿರ್ತೀವಿ ಅಷ್ಟೇ ಹೂರ್ಣ ತೊಗೋಬೇಕಾಗತ್ತೆ. ಹೀಗೆ ಹೂರ್ಣ ಮಧ್ಯಕ್ಕೆ ಇಟ್ಕೊಂಡು ಹೀಗೆ ಸುತ್ತ ಸೇರಿಸ್ಕೊಂಬರ್ಬೇಕಾಗತ್ತೆ. ಈ ಹಿಟ್ಟನ್ನ ಸ್ವಲ್ಪ ತೆಗೆದ್ಬಿಡೋಣ, ಜಾಸ್ತಿ ಆಗಿರೋದು. ರೆಡಿಯಾಗಿದೆ. ಇವಾಗ ತಟ್ಕೊಳ್ಳೋಣ. ಗೋಡಂಬಿನ ಪುಡಿ ಮಾಡಿ ಹಾಕಿರೋದ್ರಿಂದ ತುಂಬ ದಿವಸ ಇಟ್ಕೊಂಡು ತಿನ್ಬೋದು. ಇದು ನೀವು ಹೂರ್ಣನೂ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ತಿನ್ಬೋದು. ಸುತ್ತ ಜಾಸ್ತಿ ಹಿಟ್ಟು ಬಿಟ್ಕೋಬಾರ್ದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ತವ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ. ಇದ್ರ ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೀವು ಇದಕ್ಕೆ ತುಪ್ಪ ಹಾಕು ಬೇಯಿಸ್ಬೋದು, ಕಡಿಮೆ ಉರಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ, ಬೇಗ ಬೇಯುತ್ತೆ. ಎರಡು ಕಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ತುಂಬ ಚೆನ್ನಾಗಿ ಬೆಂದಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಾಯಿ ಒಬ್ಬಟ್ಟು ಮಾಡ್ಕೋಬೋದು ಅಂತ. ನಿಮ್ಮನೇಲಿ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.